ಏನೋ ನೀನು ಮನುಷ್ಯನ ಏನೋ ನೀನು ಹೇಳಿ ಸರ್. ಹೇಯ್ ಇಡ ಫೋನ್ ಕತ್ತೆ. ನೀವು ಬೈದ್ರು ಅಷ್ಟೇ ಸರ್. ಏನೋ ಬೈದ್ರು ಅಷ್ಟೇ. ಯಾರ ನೀನ್ ಏನ ಹಂಗ ಮಾಡ್ತೀಯ ನೀನು ಫೋನ್? ನನ್ ಜೀವನ ಮಾಡಿಲ್ಲ ಹಿಂಗ ಹಿಂಗ ಕಚ್ಕೊಳ್ಳೋದು ತೂ ಹೆಂಗಣ ನೀವು ಮನುಷ್ಯರೇನ ನೀವು? ಒಂದು ಏನೋ ಒಂದು ಬರಹ ಬರೀತಾ ಇದೀನಿ, ಬರಿಯೋಕ್ ಬಿಡ್ತಿಲ್ಲ ಹಂಗೆ ಕಂಟಿನ್ಯೂಸ್. ಫೋನ್ ಆಫ್ ಮಾಡಿದ್ರೆ ಫೋನ್ ಆಫ್ ಮಾಡಿದ್ರೆ ಯಾ ಏನ್ ಹಾಕೊಂಡಿದೀರಿ ನೀವು? ಆಫ್ ಮಾಡಿದ್ರೆ ಆಫ್ ಮಾಡಿದ್ರೆ ಫೋನ್ ಮಾಡೋದು ಏನ್ ಅನ್ಕೊಂಡಿದೀರಿ ಅಂತ? ಏನ್ ಅನ್ಕೊಂಡಿರ ಸರ್, ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ? ಯಾವ ಮಾರ್ಗದರ್ಶನ? ನೀವೇ ಹಿಂಗಂದ್ರೆ ಹೆಂಗೆ ಸರ್? ಯಾವೂರ ನಿಂದು? ನಮ್ದು ಮಂಡ್ಯ ಡಿಸ್ಟ್ರಿಕ್ಟ್ ಕ್ಯಾರ್ಪೇಟೆ ಸರ್. ನಮ್ದು ಯಾರು ನೀನು? ನನ್ನ ಹೆಸರು ಮಂಜು ಅಂತ ಸರ್. ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು. ಹಲೋ ಹೇಳಬೇಕ? ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಸರ್. ಹೇಳೋ, ಏನ್ ಮಾತಾಡ್ಬೇಕಾಯ್ತು? ಏನ್ ಸರ್, ನಮ್ದು ತುಂಬಾ ತೊಂದ್ರೆ ಆಗ್ಬಿಟ್ಟಿದೆ. ಏನ್ ನೋಡ, ಎರಡ್ ರೀತಿ ಹೇಳ್ತೇನೆ. ಅವ್ರ ಹತ್ರನಿಗೆ ಲೋನ್ ಇದ್ರೆ ಫೋನ್ ಮಾಡ್ಬಿಡಿ, ಕಷ್ಟಗಳು ಹೇಳ್ಕೊಳ್ಳೋದಾದ್ರೆ ಫೋನ್ ಮಾಡ್ಬಿಡಿ. ನನಗೆ ಕಷ್ಟ ಅಲ್ಲ, ಕಷ್ಟ ಕಷ್ಟ ಹೇಳ್ತಾ ಇಲ್ಲ ನಾನು. ನಾವು ಏನೇ ಕೆಲಸ ಮಾಡಿದ್ರು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಈ ರೀತಿ ಕಷ್ಟ ಮಾಡಿದ್ರೆ ಒಂದು ಸಂಬಂಧ ಇಲ್ಲ. ಅವ್ರ ಹತ್ರ ಯಾರು ಗೊತ್ತಿಲ್ಲ ಅವನಿಗೆ. ನೀವ್ ಹಿಂಗೆ ಏನ್ ಅನ್ಕೋತಾನೆ ಅನ್ನೋ ಕಾಮನ್ ಸೆನ್ಸ್ ಇಲ್ದೆ ಫೋನ್ ಮಾಡ್ತಿರಲ್ಲ. ಹಿಂಗಿದ್ರೆ ಹಿಂಗೆ ನಿನ್ ಜೀವನದಲ್ಲಿ ಯಾವ ಕಸ್ಟಮರ್ ಬರ್ತಾನೆ? ವ್ಯಾಪಾರಿ ಅಂದ್ರೆ ಸಂವೇದನೆ ಕಾಣೋದು. ನಾನು ಟೈಲರಿಂಗ್ ಕೆಲಸ ಮಾಡೋದು. ಬಿಡ ಬಿಡ, ಒಳ್ಳೆ ಬಟ್ಟೆ ಚುಚ್ಚಿ ಚುಚ್ಚಿ ಅಭ್ಯಾಸ ಆಗೋಗಿದೆ. ಹಂಗೆ ನಮಗೆ ಸಿಗ್ತಾ ಇದೀಯ ನೀನು? ಚೆನ್ನಾಗಿ ಕೆಲಸ ಮಾಡ್ತೀವಿ, ಆದ್ರೂ ನಾವು ಉದ್ದಾರ ಆಗ್ತಾ ಇಲ್ಲ ಸರ್. ಇದೇ ಮನಸ್ಸುಗಳು ಫೀಲಿಂಗ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಸಂವೇದನೆ ಇರಬೇಕು. ನಿಮ್ಮ ಅಂಗಡಿ ಮುಂದೆ ಇರೋ ಮರಗಳಿಗೆ ಮಳೆ ಹೊಡೆದಿರ್ತಾರೆ ಅಂತ ಇಟ್ಕೋ. ಅದಕ್ಕೆ ಆಗ್ತಾ ಇರೋ ನೋವಿನ ಪರಿಜ್ಞಾನ ಇಲ್ಲದೆ ಇದ್ದಾಗ ನಿನಗಾಗೋ ನೋವಿಗೆ ಪ್ರಕೃತಿ ಪರಿಸರ ಏನಕ್ಕೆ ಅದು ಪರಿಜ್ಞಾನ ಬರುತ್ತೆ ಹೇಳು? ಮಾಡಿದ್ದುಣ್ಣ ಮಹಾರಾಯ, ಪ್ರಕೃತಿ ರಕ್ಷಿತ ರಕ್ಷತಿ ರಕ್ಷಿತ. ಅಲ್ವೋ, ನಿನ್ನ ಹಸಿವಾಗಿರೋ ನಾಯಿ ಅಲ್ಲಿದ್ರೆ ಅದಕ್ಕೊಂದು ಬಂದ್ ಆಗ್ಬೇಕು ಅನ್ಸೋದಿಲ್ಲ ನಿಮ್ಗೆ? ನಿಮ್ಮ ಹಸಿವು ಈ ಪ್ರಕೃತಿಗೆ ಯಾಕೆ ಹಾಕುತ್ತೆ? ಪ್ರಕೃತಿ ನಮ್ ತಾಯಿ ಅಲ್ಲೇನೋ? ನಿನ್ ತಂಗಿ ನೀನ್ ಸರಿಯಾಗಿ ನೋಡ್ಕೊಳ್ದೆ ನಿಮ್ ತಾಯಿ ಹೊಡಿತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ? ಹೌದು, ಹೊಡಿತಿದ್ರು. ಮತ್ತೆ ಹಂಗೆ ನೀನ್ ಒಬ್ಬ ಬದುಕಿದ್ರೆ ಆಗೋಯ್ತೇನೋ? ಯಾವ ಜ್ಯೋತಿಷಿ ಹತ್ರ ಹೋದ್ರೆ ಆಗತ್ತೋ ಈ ಕೆಲ್ಸಗಳು? ಆಗಲ್ವೋ? ಇದನ್ನ ನೀನೇ ಅರ್ಥ ಮಾಡ್ಕೋಬೇಕು. ನೀನಾರಿಗಾದಿಯೋ ಎಲೆ ಮಾನವ, ನೀನಾರಿಗಾದಿಯೋ? ನೀನೇ ದಿನಾ ಬೆಳಗ್ಗೆ ಹಾಲು ಕುಡಿತೀಯ, ಯಾರ್ದದು? ಗೋವಿಂದು. ಒಂದ್ ಸಲ ಹೋಗಿ ಹಿಂಗ್ ಬಗ್ಗೆ ನೋಡಿದೀನ ಗೋವಿನ ಪರಿಸ್ಥಿತಿ ಹೆಂಗಿದೆ ಅಂತ? ಇಲ್ಲ, ನಾನ್ ದುಡ್ಡು ಕೊಡ್ತೀನಿ ತಗೋತೀನಿ ಅಷ್ಟೇ. ಆದ್ರೆ ಅದು ದುಡ್ಡಿನಿಂದ ಆಗೋಗತ್ತೇನ? ಆಗಲ್ಲ ಸರ್, ದುಡ್ಡಿಂದಾನೇ ಯಾವ್ದು ಆಗಲ್ಲ. ಮತ್ತೆ ತಿಳ್ಕೊ, ಇವೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಇವೆಲ್ಲ. ಈ ನಿನ್ ಮುಖಾಂತರ ಎಲ್ಲಾ ಜನಕ್ಕೆ ಹೇಳ್ತಾ ಇದೀನಿ, ಈ ವಿಡಿಯೋ ಹಾಕ್ತೀನಿ ಎಲ್ಲಾರ್ಗೂ. ಇದೇ ಹೇಳೋದು ಅಹೋರಾತ್ರ, ನಿಮ್ಗೆ ಯಾವ ಜ್ಯೋತಿಷಿ ಹತ್ರ ಯಾವನ ಹತ್ರ ಹೋಗೋ ಕೆಲ್ಸನೇ ಇಲ್ಲ. ಆರೋಗ್ಯ ಕೂಡ ಭಾಗ್ಯ ಇರುತ್ತೆ. ಯಾವಾಗ ಗೊತ್ತಾ? ನೀವಿರೋ ಸುತ್ತಮುತ್ತಲ ಪರಿಸರವನ್ನ ಕಾಳಜಿಯಿಂದ ಪ್ರೀತಿ ಮಾಡಿದ್ರೆ ಸಾಕು ಅದು ನಿಮ್ಗೆ. ಏ, ಭೂಮಿ ಬಿಟ್ರೆ ಅತ್ಯಂತ ಹೆಚ್ಚು ಲಾಭ ಕೊಡುವ ವ್ಯವಸ್ಥೆ ಈ ಜಗತ್ತಲ್ಲಿ ಯಾವ್ದು ಇಲ್ಲ. ನೋಡ, ನೀನೊಂದು ವ್ಯಾಪಾರ ಮಾಡ್ತೀಯ, 100 ರೂಪಾಯಿ ಐಟಮ್ಗೆ 20 ರೂಪಾಯಿ ಸಿಗತ್ತೆ. ಅದೇ ಭೂಮಿ ನೋಡು, ಒಂದು ಕಾಳು ಹಾಕಿದ್ರೆ 1000 ಕಾಳು ಕೊಡುತ್ತೆ. ಒಂದೇ ಒಂದು ಕಾಳು ಆದ್ರೆ 1000 ಪಟ್ಟು ಲಾಭ. ಯಾರಿಗೆ ಕೊಡೋ ಶಕ್ತಿ ಇದೆ? ಅದು ಭೂತಾಯಿಗೆ ಮಾತ್ರ. ಇದನ್ನ ತಿಳ್ಕೊಂಡ್ಬಿಟ್ರೆ ಪ್ರಕೃತಿ ಭೂತಾಯಿ. ನೀನು ಒಂದು ಸಲ ಇವತ್ತಿಂದ 48 ದಿವಸ ದಿನ ನಿನ್ ಸುತ್ತಮುತ್ತಲು ಇರೋ ಯಾವ್ದಾದ್ರು ಒಂದು ಪ್ರಕೃತಿಯಲ್ಲಿ ಒಬ್ಬರ ಹಸಿವು ನೀಗಿಸು. ನಿನ್ನ ಕಷ್ಟಗಳೆಲ್ಲ ದೂರ ಆಗ್ಬಿಡುತ್ತೆ. ಮತ್ತೆ 48 ದಿವಸ ಆದ್ಮೇಲೆ ವಾರಕ್ಕೆ 1 ಗಂಟೆ ಮಾಡು ಸಾಕು. ತಿಳ್ಕೊತೀಯಾ? ತಿಳ್ಕೊತೀನಿ, ತಿಳ್ಕೊತೀನಿ. ನಮ್ ಸುತ್ತಮುತ್ತಲ ಇದೆ, ನಾವು ಹಳ್ಳಿನೆ, ನಮ್ದು ಮುರುಕ್ನಹಳ್ಳಿ ಅನ್ಬಿಟ್ಟು. ನಮ್ಮನೇಲೂ ಹಸು ಇದೆ. ನೀನ್ ಇವತ್ತು ಜನ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಸತ್ಯ ಹೇಳ್ಬಿಡು ನನಗೆ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಈ ವಿಡಿಯೋ ಹಾಕ್ತಾ ಇದೀನಿ. ಇನ್ನೊಬ್ಬರು ಮಾಡಬಾರ್ದು. ಏನ್ ಗೊತ್ತಾ, ನಿಮ್ಮನೇಲಿ ಹಸುಗೆ ಗಂಡಕರ ಹುಟ್ಟದಾಗ ನೀವು ಮಾರಿದೀರಾ ಇಲ್ವಾ ಹೇಳ್ಬಿಡ್ರ? ಮಾರಿದೀವಿ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗುತ್ತೆ. ಏನ್ ಇದು ಒಂದು ಬದುಕೇನೋ? ಮೊನ್ನೆ ತಾನೇ ಒಂದ್ ಕರು ಆಗ್ತು ಸರ್. ಗಂಡು ಆಗ್ಬೇಕು ನಿಮ್ಗೆ? ನಿಮ್ಮ ಅನ್ನ ತಿಂತೀರಾ ಏನ್ ತಿಂತೀರೋ ನೀವು?
ನಿಜಲ್ಲೂ ಬೈರಿ ಸರ್ ಬೈರಿ, ತಪ್ಪು ಅದು ತಾಯಿಯಿಂದ, ನೀವು ತಾಯಿಯಿಂದ ಕಿತ್ಕೊಳ್ಳೋ ಪ್ರಕೃತಿ ಹಕ್ಕಿಲ್ಲಪ್ಪ ನಿಮ್ಗೆ. ಈ ಈ ಒಂದು ಈ ಒಂದು ನೋಡಿ, ಹಿಂದೂ ಧರ್ಮ ಆಗ್ಲಿ, ಇಸ್ಲಾಂ ಧರ್ಮ ಆಗ್ಲಿ, ಈಸಾಯಿ ಧರ್ಮ ಆಗ್ಲಿ, ಕ್ರಿಶ್ಚಿಯನ್ ಧರ್ಮ ಅಂತ ಇಟ್ಕೋ, ಜೈನ ಧರ್ಮ ಅಂತೂ ಬಿಡದೇ ಇಲ್ಲ. ಯಾವುದೇ ಧರ್ಮದಲ್ಲಿ ಎಷ್ಟೇ ಪ್ರಾಣಿಗಳನ್ನ ತಿನ್ನೋದು ಹೇಳಿದ್ರು ಕೂಡ ಆಗತಾನೆ ಹುಟ್ಟಿರೋ ಮಗುನ ತಿನ್ನೋದನ್ನ ಹೇಳೋದಿಲ್ವೋ ಯಾವ ಧರ್ಮ? ಆಗತಾನೆ ಹುಟ್ಟಿರೋ ಈ ಎಲ್ಲ ಧರ್ಮಗಳಲ್ಲೂ ತಿನ್ನುವ ಪ್ರಾಣಿಯ ಒಂದು ವಯಸ್ಸಿಗೊಂದು ಗೌರವ ಇದೆಯೋ? ಗರ್ಭಿಣಿಯನ್ನ ಕೊಲ್ಲುವ ಹಾಗಿಲ್ಲ, ತಾಯಿಯನ್ನು ಕೊಲ್ಲುವ ಹಾಗಿಲ್ಲ. ಆಗ್ತಾನೆ ಹುಟ್ಟಿರೋ ಮರಿನ ತಾಯಿಯಿಂದ ಬೇರ್ಪಡಿಸುವ ಹಕ್ಕು ಯಾರಿಗೂ ಇಲ್ಲ. ಒಂದು ಲೀಟರ್ ಹಾಲು ಉಳಿಸೋದಕ್ಕೋಸ್ಕರ ನೀವು ಹುಟ್ಟಿದ ಮರುನ ಕಸಾಯಿ ಮಾಡ್ತಿರಲ್ಲೋ, ಹೊಟ್ಟೆಲ್ ಸಂಕಟ ಸತ್ತೋಗ್ತಾ ಇದ್ದಾನೆ ಅಹೋರಾತ್ರ, ಈ ಭೂಮಿಲಿ ಹುಟ್ಟುಬಿಟ್ಟಿದನಲ್ಲ. ನಿಮ್ಮಂತ ಅವ್ರನ್ನ ಯಾಕೋ ಮಾತಾಡ್ಬೇಕು, ಯಾಕೋ ಬೈಬಾರ್ದು ನಿಮ್ಗೆ? ಬೈರಿ ಬೈರಿ ಸರ್, ತಪ್ಪು ನಿಜಲು ತಪ್ಪು, ನಾನೇ ಹೇಳ್ತಾ ಇದ್ದೀನಲ್ಲ ಗುರುಗಳೇ ತಪ್ಪು. ಇಷ್ಟೇಳಿದ್ರು ನೀನ್ ಪರಿವರ್ತನೆ ಆಗಲ್ಲ, ಇಷ್ಟೇಳಿದ್ರು ನೆಕ್ಸ್ಟ್ ಟೈಮ್ ನಿಮ್ ಮನೇಲಿ ಗಂಡಕರ ಹಾಕ್ಲಿ, ನೀನ್ ಕೊಟ್ಟೆ ತಿರ್ತೀಯ, ನೀನ್ ಅಂತ ನೀನು. ಇಲ್ಲ ಇಲ್ಲ, ಕೊಡೋದಿಲ್ಲ, ಯಾವ್ದೇ ಕಾರಣಕ್ಕೂ ಕೊಡಲ್ಲ ಗುರುಗಳ, ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಇನ್ನೊಂದ್ಸತಿ ತಪ್ಪು, ಇದು ಮನವರಿಕೆ. ಸರ್ವಶಕ್ತಿವಂತನಾದ, ಸರ್ವಶಕ್ತಿನಂತನಾದ, ಸರ್ವಶಕ್ತಿವಂತನಾದ, ಸರ್ವಿಶಕ್ತಿನಂತನಾದ ಪರಮೇಶ್ವರನನ್ನು, ಪರಮೇಶ್ವರನನ್ನು ಮತ್ತು ಮತ್ತು ನನ್ನ ಪೂರ್ವಜರನ್ನು, ನಮ್ಮತ್ತು ಪೂರ್ವಜನವರನ್ನು ಸ್ಮರಿಸಿ, ಸ್ಮರಿಸಿ ನಾನು ಹೇಳುವುದೇನೆಂದರೆ, ನಾನು ಹೇಳುವುದೇನೆಂದರೆ ಇಂದಿನಿಂದ, ಇಂದಿನಿಂದ ಯಾವ ಮಗುವನ್ನು, ಯಾವ ಮಗುವನ್ನು ತಾಯಿಯಿಂದ ಬೇರ್ಪಡಿಸುವುದಿಲ್ಲ, ತಾಯಿಯಿಂದ ಬೇರ್ಪಡಿಸುವುದಿಲ್ಲ. ಇಷ್ಟು ದಿನ ಮಾಡಿದ್ದಕ್ಕೆ, ಇಷ್ಟು ದಿನ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತೀನಿ, ಪಶ್ಚಾತ್ತಾಪ ಪಡುತ್ತೇನೆ. ಎಂತ ಪಾಪಿಗಳಪ್ಪ ನೀವು, ಪಾಪಿಗಳು ನಿಜಲು ಪಾಪಿಗಳು. ಇವಾಗ ಹೇಳು ಯಾಕೆ ಕೆಲಸಗಳಾಗ್ತಿಲ್ಲ ಹೇಳಿ, ಇವಾಗ ನೀನೇ ಹೇಳು. ಆಹಾರ ಹತ್ರ ಅವನೊಬ್ಬ ಇವನೊಬ್ಬ ಕಿತ್ತೋದವನ ಇವನ ಆತರ ಇಲ್ಲ ಇಲ್ಲ ಗುರುಗಳೇ. ನೀವ್ ಆತರ, ನೀವು ನಿಜಗೂ ನಿಮ್ಮನ್ನೊಂದು ವಿಡಿಯೋಗಳನ್ನ ನಾನು ತಿಳು ನನ್ನ ಮನಸ್ಸನ್ನ ಕರು ಬಗ್ಗೆ ಕರುಣೆ ಇಲ್ಲ, ಅವ್ರ ಹತ್ರ ಬಗ್ಗೆ ಕರುಣೆ ಎಲ್ಲಿಂದ ಬಂತು ನೀನು? ಇವನು ಮುದುಕ ಆಗ್ಬಿಟ್ಟಿದ್ದಾನೆ, ಒಂದು ಚಿಕ್ಕ ಆಗ್ತಾನೆ ಹುಟ್ಟಿರೋ ಮರುವಿನ ಮಾರ್ಕೊಂಡಿದಿರಲ್ಲ ನೀವು 300 ರೂಪಾಯಿಗೋಸ್ಕರ. ಇನ್ ನಿನಗೆಂಗೋ 300 ರೂಪಾಯಿ ಜೂಜಾಡಿಸೋಲ್ತಿರಲ್ಲ ನೀವು. ಇಲ್ಲ ತಪ್ಪು ಮನವರಿಕೆ ಒಲ್ದಿದೆ ಗುರುಗಳೇ, ಇನ್ಯಾವ ತಪ್ಪು ನಾನು ಈ ತರ ಮಾಡಲ್ಲ, ಯಾವ್ದೇ ಮಾಡ್ಸೋದಿಲ್ಲ ಅಂತ ಹೇಳು. ಮಾಡ್ಸೋದು ಇಲ್ಲ ನಮ್ಮೂರಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ನಾನೇ 3 ತಿಂಗಳಾದ್ರ ಮೇಲೆ ನಾನು ತಗೋತೀನಪ್ಪ, ದಯವಿಟ್ಟು ನಿಮ್ ಕಾಲಿಗೆ ಬೀಳ್ತೀನಿ, 3 ತಿಂಗಳು ಅದಕ್ಕೆ ಹಾಲು ಕುಡಿಸ್ಬಿಡಿ, 3 ತಿಂಗಳಾದ್ಮೇಲೆ ನಾನ್ ತಗೊಂಡೋಗ್ತೀನಿ ಅಂತ ಹೇಳಿ ಬೇಡ್ಕೊಂಡು 3 ತಿಂಗಳಾದ್ಮೇಲೆ ಯಾವ್ದಾದ್ರು ಗೋಶಾಲೆ ಕೊಟ್ಬಿಡೋ. ಸರಿ 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 ಗುರುಗಳೇ, ಕೊಡ್ತೀನಿ ಗುರು. ಯಾರನ್ನು ನಮ್ಮ ಸುತ್ತಮುತ್ತ ಮನೆ ಪಕ್ಕದವ್ರು ಯಾರನ್ನು ಮಾರಕ್ ಬಿಡಲ್ಲ ಗುರುಗಳೇ, ನಾನೇ ತಗೋತೀನಿ, ನಾನೇ ತಗೊಂಡು ನೀವ್ ಹೇಳ್ದಂಗೆ ಗೋಶಾಲೆಗೆ ಬಿಡ್ತೀನಿ ಗುರುಗಳೇ. ಇದು ಸತ್ಯ, ಇದು ಸತ್ಯ ಸತ್ಯ ಗುರುಗಳೇ. ಗುರುಗಳೇ ಒದ್ದಾಕ್ಬಿಡ್ತೀನಿ ಕತ್ತೆ, ನಿಮ್ಮಪ್ಪ ಗುರು. ನೀವು ಬೈದ್ರು ನಮ್ಗೆ ಒಂಥರ, ಅದ್ರಲ್ಲಿ ನಿಮ್ಮ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ನಿಜಗಳು ನೀವು ಕತ್ತೆ, ನೀವು ಗೂಬೆ, ಏನಂದ್ರು ನಿಮ್ ಆ ಪದದಲ್ಲಿ ಪ್ರೀತಿಯಿಂದ ಅಂತಿರಲ್ಲ, ಅದು ಗುರುಗಳೇ ನಮ್ಗೆ ಮನಸ್ಸು ತಟ್ಟದು ನಿಜಗ್ಳು. ನೀವೇ ಇದೊಂದು ನಾಶಕ ಹೋಗ ನಿಮ್ಗೆ. ಆ ತಾಯಿ ಹಸು ಇದೆಯಾ ನಿಮ್ ಮನೇಲಿ? ಇದೆ ಇದೆ. ಹೋಗಿ ಅದ್ರ ಕಾಲಕ್ಕೆ ಬಿದ್ದು ಬಿಡಿ, ಇವತ್ತು ನನ್ ತಪ್ಪಾಯ್ತಮ್ಮ ತಾಯಿ, ನನ್ನ ಕ್ಷಮಿಸ್ಬಿಡ, ಒದ್ಬಿಡೋ ಕಾಲಲ್ಲಿ ನನ್ನ ಅಂತ ಹೇಳಿ ಒದಿಸ್ಕೋ ಅದ್ರ ಕೈಲಿ. ಈಗ್ಲೇ ಕಾಲ್ ಬೀಳ್ತೀನಿ ಗುರುಗಳ, ಈಗ್ಲೇ ಬಿದ್ದು ಬಿಡ್ತೀನಿ, ಈಗ್ಲೇ ಕಟ್ ಹಾಕಿದ್ದೀವಿ ಹಸುನ. ಅದ್ರ ಮೇಲೆ ಹೊರಳಾಡಿ ಅಳ್ಬೇಕು ನೀನು ಕತ್ತೆ. ಆ ವಿಡಿಯೋ ಹಾಕು ನನಗೆ. ಆಯ್ತು ಗುರುಗಳೇ, ಹಾಕ್ತೀನಿ ಗುರುಗಳೇ ಫೇಸ್ಬುಕ್. ಅದ್ರ ಮೇಲೆ ನೀನು ಅದ್ರ ಹತ್ರ ಮಾತಾಡ್ಬೇಕು, ನಿನ್ನ ಮರಿ ನಾನು ಮಾರ್ಕೊಂಡಿದ್ದೀನಿ, ನನ್ನ ಕ್ಷಮಿಸ್ಬಿಡ ತಾಯಿ ನೀನು, ನಾನು ನಿನ್ನ ಇನ್ ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ನೀನು ಅಳೋ ವಿಡಿಯೋ ಬೇಕು ನನಗೆ. ಹಾಕ್ತೀನಿ ಗುರುಗಳೇ, ಬೆಳಿಗ್ಗೆನೆ ಹಾಕ್ತೀನಿ ಗುರುಗಳೇ, ನಾನು ಮಿಸ್ ಮಾಡಲ್ಲ, ನನ್ನ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಗುರುಗಳೇ. ಗುರುಗಳೇ ಊಟ ಆಯ್ತಾ ಗುರುಗಳೇ? ಊಟ ಬೇಡ, ಬಿಟ್ಬಿಡು ನನಗೆ, ಇವತ್ತು ಊಟ ಮಾಡಲ್ಲ ಕತ್ತೆ. ಯಾಕೆ ಗುರುಗಳೇ? ಗುರುಗಳೇ ನಮಗೂ ತುಂಬಾ ನೋವಾಗ್ತಾ ಇದೆ ಗುರುಗಳೇ. ಏ ಈ ಮೀನುಗಾರರು ಅವ್ರ ಕಾಲ್ ಕೆಳಗೆ ತೂರ್ರ ನೀವು. ಮಂಗಳೂರು ಮೀನುಗಾರರು ಅವರು, ಕಾರವಾರದಲ್ಲಿ ಮೀನುಗಾರರು, ಬೇಕಾದ್ರೆ ಅವ್ರ ಜೊತೆ ಹೋಗಿ ಒಂದ್ ದಿವ್ಸ ಮೀನ್ ಹಿಡಿಯಕ್ ಹೋಗ್ತಾರೆ, ಚಿಕ್ಕ ಚಿಕ್ಕ ಮರಿಗಳು ಬಿದ್ರೆ ಪಾಪ ಅದನ್ನ ವಾಪಸ್ ಬಿಟ್ಬಿಡ್ತಾರೋ.
ಸಮುದ್ರಕ್ಕೆ ಹಾಕ್ಬಿಡ್ತಾರೋ, ಅವ್ರಿಗಿರೋ ಕರುಣೆ ಕಾಮನ್ ಸೆನ್ಸ್ ನಿಮ್ಗೆ ಇಲ್ವಲ್ಲೋ, ಅದು ಹೆಂಗೋ ಇದು. ನಿಜ ಗುರುಗಳೇ, ನಿಜ ನಿಜ. ಕತ್ತೆ ಕತ್ತೆ ಮರಿ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಕತ್ತೆ ಮರಿನೇ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಮುದ್ದಾದ ಹಸುವಿನ ಮರಿನ ಹೆಂಗೋ ಕೊಟ್ರಿ ನೀವು. ಏ ನೀನ್ ಮನುಷ್ಯನ ರಾಕ್ಷಸನ ನೀನು. ಇಲ್ಲ ಗುಗಳೇ, ಮನವರಿಕೆ ಇರ್ಲಿಲ್ಲ ಗುಗಳೇ, ಇನ್ ಮುಂದೆ ನಾನು ಆ ತಪ್ಪು ಮಾಡಲ್ಲ ಗುಗಳೇ. ಇವಾಗ ಅರ್ಥ ಆಯ್ತಾ ಯಾಕೆ ಕಷ್ಟಗಳು ಬರುತ್ತೆ ಮನುಷ್ಯನಿಗೆ ಅಂತ? ದೇವರು ತಾಯಿ ಕಣ, ದೇವರು ಒಬ್ಬ ಜಗನ್ಮಾತೆ ಕಣ, ಯಾರಿಗೂ ಕಷ್ಟ ಕೊಡಲ್ಲ. ನಾವು ತಂಗಿನ ತಮ್ಮನ್ನ ಒಡೆದಿರ್ತೀವಿ, ಅದಕ್ಕೆ ನಮ್ಗೆ ಹೊಡಿತಾರೆ ತಾಯಿ. ಹಂಗೆ ನಾವು ಒಡ ಹುಟ್ಟಿದ ಈ ಪ್ರಾಣಿ ಪಕ್ಷಿ ವರ್ಗಕ್ಕೆ, ಸಸ್ಯ ವರ್ಗಕ್ಕೆ ತೊಂದರೆ ಮಾಡಿದಾಗ್ಲೇ ಅಮ್ಮ ಒಡಿಯೋದು ಕಣ. ಇಲ್ಲ ಅಂದ್ರೆ ಅಮ್ಮನಿಗೆ ಎಲ್ಲಾರು ಒಂದೇ ಕಣ. ಅದೇ ಶ್ರೀಮಾತೆ ಕಣ, ಅದೇ ಶ್ರೀಚಕ್ರ ಕಣ. ಶ್ರೀಚಕ್ರ ಅಂದ್ರೆ ಸುಮ್ಮನೆ ಅದು ಹಲಿಗೆ ಅಲ್ಲ, ಅದು ಅದು ಬಟ್ಟೆ ಅಲ್ಲ, ಅದು ಬಣ್ಣೆ ಅಲ್ಲ, ಅದು ಅದ್ರೊಳಗಡೆ ಒಂದು ಸಂವೇದನೆ ಇದೆ ಕಣ. ಆ ದೇವ್ರು ಕಣ ಅದು. ನಿಜ ನಿಜ ಗುರುಗಳೇ, ಪ್ರತಿಯೊಂದು ನಿಜ. ನಿನ್ನಲ್ಲಿ ಈ ಪರಿವರ್ತನೆ ಆಗಿರೋದೇ ನಿಜ ಆದ್ರೆ ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ಬಿಡ್ತೀಯ, ತುಂಬಾ ದೊಡ್ಡ ಮನುಷ್ಯ ಆಗ್ಬಿಡ್ತೀಯ. ನನಗೆ ವಿಡಿಯೋ ಬೇಕು. ನಾನು ಬೆಳಿಗ್ಗೆ ವಿಡಿಯೋ ಹಾಕ್ತೀನಿ ಗುರುಗಳೇ, ಕಳಿಸ್ತೀನಿ ಗುರುಗಳೇ. ನನ್ನ ಹಸುನ ನನ್ನ ಕಾಲು ತಬ್ಬಿ ಕಣ್ಣೀರಲತ್ತು ನಿಮ್ಗೆ ಕಳಿಸ್ತೀನಿ ಗುರುಗಳೇ. ಮಾತಾಡೋದಕ್ಕೆ ನಿನ್ನ ಮಗುನ್ ಮಾರ್ಕೊಂಡಿದೀನಿ ನಾನು. ಎಷ್ಟು ಮಗು ಮಾರ್ಕೊಂಡಿದ್ದೀನಿ ಎಲ್ಲ ಅಕೌಂಟ್ ಕೊಡೋದಕ್ಕೆ. ಇನ್ನು ಇನ್ನೊಂದು ಎತ್ತು ಕೊಡಮ್ಮ ನೀನು, ಸಾಕು. ನಾನು ನನ್ನ ಮಗುಗಿಂತ ಚೆನ್ನಾಗಿ ಸಾಕ್ತೀನಿ, ಎತ್ತು ಕೊಡು ತಾಯಿ ಅಂತ ಕೇಳ್ಕೊ. ಕೇಳ್ತೀನಿ ಗುರುಗಳೇ, ಗುರುಗಳೇ ಕೇಳ್ತೀನಿ ಗುರುಗಳೇ. ಫಸ್ಟ್ ಆ ಮಗು ಕುಡಿದ ಮೇಲೆ ಮತ್ತೆ ನೀವು ಕುಡಿಬೇಕು ಕತ್ತೆ. ಹೌದು ಆಯ್ತು ಗುರುಗಳೇ, ಆಯ್ತು ಗುರು, ನೀವ್ ಹೇಳ್ದಂಗೆ ಮಾಡ್ತೀನಿ ಗುರುಗಳೇ, ನಿಜವಾಗ್ಲೂ. ಮತ್ತೆ ಗುರುಗಳೇ ಅಂತೀಯಲ್ಲೋ, ಒಂದ್ಸಲ ಅಹೋರಾತ್ರ ಅಂತ ಹೇಳು. ನಿನ್ನತ್ರ ಗುರು ಅನ್ಸ್ಕೊಂಡ್ರೆ ಇನ್ನಷ್ಟು ಪಾಪಕ್ ಗುರಿ ಆಗ್ತೀನಿ. ಗುರು ನನ್ನ ಪ್ರಾಣ ತೆಗಿಬಿಡಿ ನೀವು. ಅಹೋರಾತ್ರ ಅಂತ ಹೇಳು, ಅಹೋರಾತ್ರ ಅವರೇ. ಅವರೇ ಇವ್ರೇ ಕಾಯ್ ಹೋಗಲ್ಲೇ ಗುರುಗಳೇ. ಇಲ್ಲ ಗುರುಗಳೇ, ನಮ್ಮೂರ್ಗೊಂದ್ಸತಿ ಬರ್ಬೇಕು ಗುರುಗಳೇ. ನಿಮ್ಮೂರಲ್ಲಿ ಈ ಯಾವತ್ತು ಆ ಕರುಗಳನ್ನ ಕೊಲ್ಲುವುದು ನಿಲ್ಲಿಸಿದ್ದಾರೆ ಅಂತ ಹೇಳು. ನಿಮ್ಮೂರ್ಲಿ ಬಂಗಾರದ ಹೊಗೆ ಹೋಗತ್ತೆ, ಅವಾಗ ಬರ್ತೀನಿ. ನಿಮ್ಮೂರ ಕೆರೆಗಳು ತುಂಬತ್ತೆ, ಅವಾಗ ಬರ್ತೀನಿ ನಿಮ್ಮೂರ್ಗೆ. ನಿಜ ಗುರುಗಳೇ, ನಾನು ಇದನ್ನ ನಾನು ಇವತ್ತಿಂದ ನನ್ನ ಮನಸ್ಸಿಗೆ ನಾಟಿಸ್ಕೊಂಡಿದ್ದೀನಿ ಗುರುಗಳೇ. ಇವತ್ತಿಂದ ನಾನು ಇವತ್ತಿಂದ ನಮ್ಮೂರಲ್ಲಿ ಯಾರ ಮಾರಕ್ಕೂ ಬಿಡಲ್ಲ ಗುರುಗಳೇ. ನಾನು ನಿಜವಾಗ್ಲು ಗುರುಗಳೇ, ಸತ್ಯ ಇದು ಸತ್ಯ ಗುರುಗಳೇ. ನಾನು ಪ್ರತಿಯೊಂದು 3200 ಮನೆಗಳಿದೆ ನಮ್ಮ ಮುರುಕನಹಳ್ಳಿ, ನಮ್ದು ಒಂದು ಗ್ರಾಮ. ನಾಳೆಯಿಂದ ಮನೆಗೆ ಹೋಗೋದು, ಈ ಕತೆ ಹೇಳೋದು, ಈ ಆಡಿಯೋ ತೋರ್ಸೋದು, ನೀವ್ ಹಿಂಗ್ ಮಾಡ್ಬೇಡಿ, ನನಗ್ ಬಂದ ಕಷ್ಟ ನಿಮ್ಗೆ ಬರಬಾರ್ದು ಅಂತ ಹೇಳೋದು, ಈ ಪ್ರಚಾರ ಶುರು ಮಾಡಿ. ಅವಾಗ ಎಷ್ಟು ಒಳ್ಳೇದಾಗತ್ತೆ ನೋಡು. ನಿನ್ನ ಮೂರವರ ಕಣ್ಣು ಮುಂದೆ ನೀನ್ ಐಶ್ವರ್ಯವಂತ ಆಗ್ತೀಯ, ಎಲ್ಲ ಸುಖ ಸಿಗತ್ತೆ ನಿನಗೆ, ಆನಂದದ ಪರಿವೇ ಇರೋದಿಲ್ಲ, ಅಷ್ಟು ಖುಷಿಯಾಗಿರ್ತೀಯ. ಈ ಅಹೋರಾತ್ರನಂತೆ ಸುಖವಾಗಿ ಬದುಕ್ತಿದ್ದ ಇವನು, ನಿಮ್ಮೊಳಗೆ ಎಸೆದು ಬಿಟ್ರು ದೇವ್ರು. ನಿಮ್ಮೊಳಗೆ ಎದ್ದಾಗ್ಲಿಂದ ಇವನ್ ಸುಖ ಎಲ್ಲ ಸುಖ ಆಗ್ಬಿಟ್ಟಿದೆ. ಕತ್ತೆ 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 ಕತ್ತೆಗಳ ಇಲ್ಲ ಗುರುಗಳೇ, ಆತರ ಇಲ್ಲ. ಏನಾಗಲ್ಲ ಗುರುಗಳೇ, ಮಾಡ್ತೀನಿ ಗುರುಗಳೇ. ಮತ್ತೆ ಗುರುಗಳೇ ಅಂತ ಹೇಳು, ನೀನು ಹೆಂಗ ನಿಮ್ಮನ್ನ ಕಾಪಾಡೋದು? ನೀವು ಅಹೋರಾತ್ರ ಅಂತ ಹೇಳಿ ಇಡು ಫೋನು. ಅಹೋರಾತ್ರ ಇಡು ಫೋನ್. ಓಕೆ ಸರ್.